ನೈನ್ಟೀನ್ ಏಯ್ಟಿ ತ್ರೀಲಿ ನಡೆದಿರೋ ಒಂದು ಘಟನೆಯನ್ನು ಈಗಿನ ಕಾಲಘಟ್ಟಕ್ಕೆ ತಂದು ಅದನ್ನು ಜನನ ಮುಂದೆ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇರುವಂಥ ಕಂಟೆಂಟ್ನ ತೊಗೊಂಡ್ಬಿಟ್ಟು ಕೊಡ್ತಾ ಇದ್ವಿ ಇದೇ ಡಿಸೆಂಬರ್ ಎಂಟನೇ ತಾರೀಕು ನಮ್ಮ ಕೈವಾ ಚಿತ್ರ ರಿಲೀಸ್ ಆಗ್ತಿದೆ ಹೈಕಮಾಂಡ್ಗೆ ದೂರು ನೀಡ್ತಾರೆ ಅಂದ್ರೆ ಏನರ್ಥ ಸರಿ ಮಾಡದಷ್ಟು ಹಾಳಾಗಿ ಹೋಗಿದ್ಯಾ ಬಿಜೆಪಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಬಿಜೆಪಿ ನಾಯಕರುಗಳು ಹೇಳಿದ್ರೆ ಅಷ್ಟೊಂದು ಸುದ್ದಿ ಆಗಲ್ಲ ಬಿ ಜೆ ಪಿ ಎಲ್ಲ ಕೆಟ್ಟೋಗೈತೆ ಅದರಲ್ಲಿ ಏನೂ ಸರಿ ಇಲ್ಲ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರೆ ದೊಡ್ಡ ಸುದ್ದಿ ಆಗ್ಬಿಡುತ್ತೆ ಯಾಕೆಂದರೆ ಬಿ ಜೆ ಪಿಯಿಂದಲೇ ಮುಖ್ಯಮಂತ್ರಿ ಆಗಿದ್ದವರಲ್ವಾ ರಾಜ್ಯ ಬಿ ಜೆ ಪಿ ಹಣೆ ಬರ ಏನು ಯಾರ್ಯಾರು ಚುಟ್ಟು ಜನವಾರ ಎಲ್ಲ ಐತೆ ಯಾರ್ಯಾರು ಲೋ ಪೋಲ್ಸ್ ಏನು ಯಾರ್ಯಾರು ಸ್ಟ್ರೆಂತ್ ಏನು ಯಾರ್ಯಾರು ವೀಕ್ನೆಸ್ ಏನು ಎಲ್ಲ ಜಗದೀಶ್ ಶೆಟ್ಟರ್ ಅವರು ಚೆನ್ನಾಗಿ ಕೂತು ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಒಪ್ಪಿಗೆ ಇಲ್ಲ ವಿಪಕ್ಷ ನಾಯಕರ ಆಯ್ಕೆ ಬಗ್ಗೆ ಒಪ್ಪಿಗೆ ಇಲ್ಲ ಪಕ್ಷದಲ್ಲಿ ಯಾರೂ ಸರಿ ಇಲ್ಲ ಪಕ್ಷದ ವಿರುದ್ಧ ಹೋಗ್ಬಿಟ್ಟು ಹೈಕಮಾಂಡ್ ದೂರು ಕೊಡ್ತೀವಿ ಅಂತ ಒಂದಷ್ಟು ಜನ ಕುತ್ಕೊಂಡವ್ರೆ ಹೀಗಾಗಿ ರಿಪೇರಿನೇ ಮಾಡೋಕ್ಕಾಗ್ದಿರೋ ರೇಂಜಿಗೆ ಕೆಟ್ಟು ಕುಂತೈತೆ ಬಿ ಜೆ ಪಿ ಅಂತ ಓಕೆ ಟೈರ್ ಕೆಟ್ಟೋಗೈತೆ ಒಂದು ಪಂಚರ್ ಹಾಕ್ಬೋದು ಎರಡು ಪಂಚರ್ ಹಾಕ್ಬೋದು ಟ್ಯೂಬ್ಲೆಸ್ ಅಂದ್ರೆ ಒಂದು ಐದು ಪಂಚರ್ ಹಾಕಿಸ್ಕೋಬೋದು ಒಂದಷ್ಟು ದಿನ ಓಡಿಸ್ಬೋದು ಕಡೆಗೆ ಪಂಚರ್ ಹಾಕೋಕ್ಕಾಗಿಲ್ಲ ಅಂದರೆ ಟೈರ್ ಬದಲಾಯಿಸ್ಲೇಬೇಕೇನು ಮಾಡೋಕ್ಕಾಗಲ್ಲ ಹಂಗಾಗ್ಬಿಟ್ಟೈತೆ ಬಿ ಜೆ ಪಿ ಪರಿಸ್ಥಿತಿ ಬಿ ಜೆ ಪಿ ರಿಪೇರಿಯೇ ಮಾಡಲಾಗದಷ್ಟು ಹಾಳಾಗಿ ಕುಂತಿದೆ ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ಜಗದೀಶ್ ಶೆಟ್ಟರ್ ಅವ್ರ ಮಾತು ಎಸ್ ವಿ ಸೋಮಣ್ಣ ಸೇರಿದಂತೆ ಒಂದಷ್ಟು ಜನ ಹೈಕಮಾಂಡ್ ಬಳಿ ಹೋಗ್ತೀವಿ ನಮಗಿರುವ ಅಸಮಾಧಾನವನ್ನು ಹೊರ ಹಾಕ್ತೀವಿ ಅಂತ ಬೇಸರವನ್ನು ಹೊರ ಹಾಕ್ತೀವಿ ಅಂತ ಬಹಿರಂಗವಾಗಿ ಹೇಳ್ಕಂಡವ್ರೆ ವಿಜಯನ್ರವ್ರ ಆಯ್ಕೆ ಬಗ್ಗೆ ನಾನೇನು ಸನ್ಯಾಸಿ ಅಲ್ಲ ಅಂತ ಹೇಳಿದಂಥ ಸಿ ಟಿ ರವಿಯವ್ರೆ ಸಭೆಯೊಂದರಲ್ಲಿ ಜೊತೆಯಲ್ಲಿ ಕೂತ್ಕೊಂಡ್ರು ಅನಿವಾರ್ಯವಾಗಿ ಏನು ಮಾಡೋಕ್ಕಾಗಲ್ಲ ವಿಜಯನರ ನಮ್ಮ ಮನೆಗೆ ಬರೋದು ಬೊಕ್ಕೆ ಕೊಟ್ಟಂಗೆ ಮಾಡೋದು ಫೋಟೋ ತೆಗೆಸ್ಕೊಳ್ಳೋದು ನಾನು ಬಂದು ಮೀಡಿಯಾ ಮುಂದೆ ಹೇಳೋದು ಇವೆಲ್ಲ ಸೀನೇ ಬೇಡ ನಮ್ಮ ಮನೆಗೆ ಬರೋದೇ ಬೇಡ ಅಂತ ಯತ್ನಾಳವ್ರಂತರು ಶಾಸಕಾಂಗದ ಪಕ್ಷ ಸಭೆಯನ್ನು ಮಾಡಿಬಿಟ್ಟು ಅಶೋಕ ಅವ್ರನ್ನ ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಎಲ್ಲವೂ ಗೊತ್ತಾಯ್ತಿದ್ದಂಗೆ ಯತ್ನಾಳವರು ಅರವಿಂದ್ ಬೆಲ್ಲದವರು ಸೀದೇ ಎದ್ದೇ ಬಂದ್ಬಿಟ್ರು ಓಟ್ಲಿಂದ ನಮ್ಮಂಥ ಬಡವರಿಗೆಲ್ಲ ರೊಕ್ಕ ಬರ್ಸೋಕ್ಕಾಗಲ್ಲ ರೀ ನಾವು ಚಹಾ ಕುಡಿಯೋಕೆ ಹೊರಗೆ ಕೊಯ್ತಾ ಇದ್ದೀವಿ ಅಂತ ಎದ್ದೇ ಬಂದುಬಿಟ್ರು ಅಲ್ಲಿಗೆ ಯತ್ನಾಳ್ ಅವ್ರು ಹೇಳಿದ್ರು ನಮ್ಮ ಮನೆಗೆ ಬರೋದೇ ಬಡ ವಿಜೇಂದ್ರ ಅಂತ ಹೀಗಾಗಿ ಇಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಹೋಗಬೇಕಾದ ಅತಿ ದೊಡ್ಡ ಜವಾಬ್ದಾರಿ ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರ ಮೇಲೆ ಇದೆ ಆದರೆ ಜಗದೀಶ್ ಶೆಟ್ಟರ್ ಅವರ ಪ್ರಕಾರ ಬಿ ಜೆ ಪಿಯನ್ನು ರಿಪೇರಿ ಮಾಡೋಕ್ಕೆ ಆಗಲ್ಲ ರಿಪೇರಿ ಮಾಡೋಕ್ಕಾಗದಿರೋ ಮಟ್ಟಕ್ಕೆ ಹೋಗಿ ಅದು ಕುಂತಿದೆ ಅಂತ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ ಯಾಕೆಂದರೆ ಜಗದೀಶ್ ಶೆಟ್ಟರ್ ಅವರು ಒಂದು ರೀತಿ ಕಾಂಗ್ರೆಸ್ ಪಾಲಿಗೆ ಅತಿ ದೊಡ್ಡ ಅಸ್ತ್ರ ಬಿ ಜೆ ಪಿ ಪಾಲಿಗೆ ಅತಿ ದೊಡ್ಡ ಸಿಂಹ ಸ್ವಪ್ನ ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಲಿಂಗಾಯತ ನಾಯಕರಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ಅತಿ ದೊಡ್ಡ ರಾಜಕೀಯ ಅನುಭವವನ್ನು ಹೊಂದಿದ್ದು ಸರಳ ಸಜ್ಜನರಾಗಿ ಬಿ ಜೆ ಪಿಗೆ ಹಿತಶತ್ರುವಾಗಿ ಕಾಡುತ್ತಿದ್ದಾರೆ ಈಗ ಅವರು ಮಾತನ್ನೋ ಸುಲಭವಾಗಿ ತಳ್ಳಹಾಕಾಗಲ್ಲ ವೀಕ್ಷಕರ ನಿಮ್ಮ ಪ್ರಕಾರ ರಾಜ್ಯ ಬಿ ಜೆ ಪಿ ರಿಪೇರಿ ಮಾಡೋದಕ್ಕೆ ಕಷ್ಟವಾ ಅಥವಾ ವಿಜಯನರ ಎಲ್ಲ ನಟು ಬಟ್ಟು ಟೈಟ್ ಮಾಡ್ತಾರಾ ಇಲ್ಲ ಹೊಸ್ದಾಗಿ ಎಲ್ಲ ಎಫ್ ಸಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು